ಬಿಡುಗಡೆ ಮಾಡಿದ್ದು. ಅದು ನಾವು ಇನ್ನೂ ಏನಂದರೆ ಸ್ವಾಮಿಗಳಿಗೆ ಹೇಳಿದ್ವಿ ನಾವು, ಅವರು ಅದಕ್ಕೆ ಮೊನ್ನೆ ಮಾತಾಡಿದಾಗ ಬಂದಿದೆ ಅದು. ಈಗ ಅದೇನಂದರೆ ಏನೇನಾಗಿದೆ ಬಿಟ್ಟಿದೆ ಅನ್ನೋದನ್ನು ಅವರು ಮಾಹಿತಿಯನ್ನು ತಗೊಂಡಾರ. ನಾನು ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳೀನಿ, ಒಂದು ಸಭೆ ಕರೀರಿ, ಸಭೆ ಕರೆದು ಅದರೆಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿರಿ, ಯಾವ ಸರಿ ಯಾವ ತಪ್ಪು ಸಾರ್ವಜನಿಕರಿಗೆ ಗೊತ್ತು ಮಾಡಿಕೊಡ್ಬೇಕು ಅನ್ನೋಂಥ ಮಾತನ್ನು ಹೇಳಿದ್ವಿ. ಬಗ್ಗೆ ಏನಾಗೋದಿಲ್ಲ, ಯಾಕಂದರೆ ನಮ್ಮ ಸಮಿತಿಯಲ್ಲಿ ಅಂಥವ್ರು ಯಾರೂ ಇಲ್ಲ. ಮತ್ತು ಇದು ಕೇಳಿದಾದದ್ದು ನಾನು ಹೇಳಿದಂದ್ರೆ 2007ರಾಗ ಉದಾಸಿ ಅವರು ಮಂತ್ರಿ ಇದ್ದರು, ನಾನು ಮಂತ್ರಿ ಇದ್ದೆ. ಅವತ್ತ ಚರ್ಚೆ ಆಗಿ ಆಮೇಲೆ ಹಿಂದಿನ ಸ್ವಾಮಿಗಳ ಇದರಲ್ಲಂತೆ ಏನು ವಿನಂತಿ ಅಂತೆ, ವಿನಂತಿ ಅಲ್ಲ ಮನವಿ ಅಂತೆ. ಅವತ್ತು ನಾವೆಲ್ಲರೂ ಕೂಡಿ ಏನಂದರೆ ಎಲ್ಲ ಪಕ್ಷದವರು ಅವತ್ತು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಕೇಳಿ ಕೊಡಬೇಕು ಅನ್ನೋ ತೀರ್ಮಾನ 2007ರಲ್ಲಿ ಉದಾಸಿ ಅವರು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ಆದದ್ದು. ಅದು ಅಂದರೆ ಎಲ್ಲರೂ ಈ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವ್ರಿಗೆ ಎಲ್ಲರೂ ಇದ್ದಾಗ ಅದನ್ನು ಆಗಿದೆ. ಅದರ ಬಗ್ಗೆ ಈಗ ಅವರೇನು ಕಾನೂನು ಪ್ರಕಾರ ಹೋಗಾರೋ ಏನು ಮಾಡ್ತಾರೋ ಮಾಡಲಿ, ಬಟ್ ಆದದ್ದು ನಿರ್ಣಯ ಕರೆಕ್ಟ್ ಐತಿ. ಮತ್ತು ಹಿಂದಿನ ಸ್ವಾಮಿಗಳು ನಮ್ಮ ಎದುರಿಗೆ ಸೇತ ಅದನ್ನು ಮಾತಾಡಿದ್ದು ನಿಜ. ಅದು ಸರಿನೋ ತಪ್ಪೋ ಕಾನೂನು ಪ್ರಕಾರ ನಾವು ನೋಡೋಕೆ ಹೋಗೋದಿಲ್ಲ. ಆದದ್ದು ಸ್ವಾಮಿಗಳ ಒಂದು ಇಚ್ಛೆಯನ್ನು ಪೂರ್ಣ ಮಾಡಬೇಕು ಅನ್ನೋಂಥದ್ದಕ್ಕೆ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದು ನಿಜ. ಅದರಂತೆ ಏನಾಗ್ತಿದ್ದು ನೋಡಬೇಕಾಗ್ತದೆ. ಸ್ವಾಮಿಗಳು ನಮಗೇನು ಹೇಳೋಂಗಿಲ್ಲ, ನಮ್ಗೆ ಯಾರಿಗೂ ಉನ್ನತ ಸಮಿತಿ ಸಭೆ ನಡೆದಾಗ ಸಹಿತ ಅವರೇನು ಇಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ನಾವು ಇದು 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 ಈ ಸರಿ ಈಗ ಹೊಸ ಇದು ಬಂತಿದ್ದು, ಹಿಂದಿಂದ ಇದಾಗಿದೆಲ್ಲ ಗೊತ್ತಿದ್ದಂಥ ವಿಷಯಗಳು. ಹಿಂದೆ ಇನ್ನೊಬ್ಬರು ಇದ್ದರು ತಿಪ್ಟೂರು ಸ್ವಾಮಿಗಳು ರುದ್ರಮುನಿ, ಆವಾಗ ಕಾಲಕ್ಕೆ ನಡೆದಾಗ ಈಗ ಬರಲಿಲ್ಲ. ಬಟ್ ಈಗ ಏನಾಗೈತೆ ಅಂದರೆ ಅದು ಬಂದಿದೆ. ಬಂದದಕ್ಕೆ ಅವ್ರು ಏನೇನು ಇವನು ಹೇಳ್ಯಾರ ಮಾಹಿತಿ ಕೊಟ್ಟಾರ, ಆ ಮಾಹಿತಿಯನ್ನು ಸರಿಯೋ ತಪ್ಪೋ ಚರ್ಚೆ ಮಾಡಬೇಕಾದದ್ದು ನಮಗೂ ಕರ್ತವ್ಯ ಅಂತ ಭಾವಿಸಿ, ಮತ್ತು ತಪ್ಪಿದ್ರೆ ಅವ್ನು ಸರಿಪಡಿಸುವಂಥದ್ದು ಮಾಡಬೇಕಾಗ್ತಿದೆ. ನೋಡೋಣ ಅದನ್ನು ಉನ್ನತ ಸಮಿತಿ ಸಭೆ ಕರೆದ ನಂತರ ಅದನ್ನು ಸರಿಪಡಿಸುವಂಥದ್ದು ಕರಿಬೇಕು. ಅದನ್ನು ಅಧ್ಯಕ್ಷ ಕರಿಬೇಕಲ್ಲ, ಕರಿಬೇಕು. ಬಂದದ್ದು ಇದು ಸಹಿತ ಏನಾಯ್ತು, ನಾ ಹೇಳಿದ್ದೀನಿ ಮೊನ್ನೆ, ಒಂದು ಉನ್ನತ ಸಮಿತಿ ಸಭೆ ಕರೀರಿ ಅಥವಾ ಯಾವ್ದಾರು ಒಂದು ಇದನ್ನು ಮಾಡಿರಿ. ಮಾಡಿ ಹಿಂಗೆ ಹೇಳಿದಾಗ ಅದನ್ನು ಸಾರ್ವಜನಿಕರಿಗೆ ಕರೆಕ್ಟಾಗಿ ಹೇಳಬೇಕಾದದ್ದು ಸ್ವಾಮಿಗಳು ಕರ್ತವ್ಯ, ನಮಗೂ ಕರ್ತವ್ಯ. ಅದನ್ನು ಮಾಡಿದ್ ಖಂಡಿತವಾಗಿ ಅದನ್ನು ಮಾಡಿ ನೀವೇನು ಹೇಳಿದ್ರಿ ಪತ್ರಿಕೆಯಲ್ಲಿ ಬಂದೈತಿ ಎಲ್ಲ ಮಾಧ್ಯಮದಲ್ಲಿ ಬಂದ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ತಪ್ಪಿದ್ರೆ ಸರಿಪಡಿಸ್ಬೇಕು, ಅದರಲ್ಲಿ ಯಾರೇ ಇರಲಿ ನಾನು ಸ್ಪಷ್ಟವಾಗಿ ಅದನ್ನು ತಪ್ಪಿ ಸರಿಪಡಿಸ್ಬೇಕು. ನಾ ಅವ್ರ ಬಗ್ಗೆ ಮಾತಾಡೋದು ಅಲ್ಲಲ್ಲ, ಇಲ್ಲಿಲ್ಲ, ಕೆ ಎಲ್ ಎ ಅವರು ಸ್ವಾಮಿಗಳ ಗಂಗಾಧರ ಸ್ವಾಮಿಗಳ ಅವರ ಹೆಸರು ಕಾಲೇಜ್, ಅದು ಕೆ ಎಲ್ ಎ ಅವ್ರದ್ದಿಲ್ಲ. ತಪ್ಪು ಕಾನೂನು ಪ್ರಕಾರ ಮಾಡಲಿ ಅದರದೇ ಇಲ್ಲ, ಅದನ್ನು ಎಲ್ಲರೂ ಒಮ್ಮತದಿಂದ ಮಾಡಿದ್ದು. ಅದು ಇದರಲ್ಲಿ ಯಾರೇ ಸ್ವಾಮಿಗಳಷ್ಟೇ ತೀರ್ಮಾನ ಅಲ್ಲ, ಅದು ಒಮ್ಮತದಿಂದ ಮಾಡಿದ್ದು. ಅದ್ರದ್ದು ಏನೈತಿ ಕಾನೂನು ಪ್ರಕಾರ ಆಗೋದು ಆಗಲಿ, ತಪ್ಪೇನಿಲ್ಲ. ಈಗ ಯಾರಾದ್ರೂ ಈಗ ನಾನು ನಮ್ಮೂರ ದಾನ ಕೊಟ್ಟೀನಿ 7 ಎಕರೆ ನಮ್ಮ ತಂದೆಯವ್ರ ಹೆಸರಲ್ಲಿ, ಸ್ವಾಮಿಗಳು ಹಿಡಿದಾಗ ಸರ್ಕಾರ ತಗೊಳ್ಳೋಂಥದ್ದು ಮಾಡುವಂಥದ್ದು ಇರ್ತದೆ. ಅದು ಸೊಸೈಟಿ ಅವ್ರಿಗೆ ಕೊಟ್ಟಾರಂದ್ರೆ ಸೊಸೈಟಿ ಅವ್ರದ್ದು ಏನು ತಪ್ಪಲ್ಲ, ಸ್ವಾಮಿಗಳ ಏನು ಹೇಳಿಕೊಟ್ಟಿದ್ದಾರೆ ಅವರ ಆಶಯದಂತೆ ಮಾಡ್ಯಾರ, ಅದರಲ್ಲಿ ತಪ್ಪು. ನನಗೆ ಗೊತ್ತಿಲ್ಲ ವಿಷಯ ಹಂಗೆ ಹೇಳಿ ನಾನು. ಅವ್ರಿಗೆ ಯಾರಿಗೆ ಗೊತ್ತಾಯ್ತು ಅವ್ರು ಮಾಹಿತಿ ಬಿಡುಗಡೆ ಮಾಡಲಿ, ತಪ್ಪೇನಿಲ್ಲ. ಮಾಹಿತಿ ಬಿಡುಗಡೆ ಮಾಡಿ ತಪ್ಪೇನಿಲ್ಲ, ಅದು ತಪ್ಪೇನಿಲ್ಲ.